ಆದರೂ ಒಂದು ತಾಸಲ್ಲ, ನೀವು ಎಷ್ಟು ಸಮಯ ಕೊಟ್ಟರು ಅಷ್ಟು ಅರ್ಥಪೂರ್ಣವಾಗಿ ಮಾತಾಡೋ ಅಷ್ಟು ಬಹುಶಃ ಯಾರಿಗೂ ಇಲ್ಲ ಸದನದಲ್ಲಿ. ಕನ್ನಡ ಆ ಒಂದು ಪ್ರಬುದ್ಧತೆ ಕನ್ನಡದಲ್ಲಿ, ಅದರ ಆ ವಿಚಾರದಲ್ಲೂ ಸಹ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇದೆ. ನೀವು ಇನ್ನೂ ಜಾಸ್ತಿ ಹೇಳಿದ್ರೆ ಅವ್ರು ಏನಾದ್ರು ಶಬ್ದ ಹೇಳಿದ ಯಾವ ಸಂಧಿ ಅಂತೆಲ್ಲ ಕೇಳಿ ನಮಗೆ ಕ್ಲಾಸ್ ಕೊಡ್ತಾರೆ. ನೀವೇನಾದ್ರು ನಿಮ್ಮ ಯಾವ್ದಾದ್ರು ಒಂದು ಶಾಲೆಗೆ ಅವ್ರನ್ನ ಕನ್ನಡ ಶಾಲೆಗೆ ಅವ್ರನ್ನ ಕರ್ಕೊಂಡು ಹೋಗಿ, ಅಲ್ಲಿ ಮಕ್ಕಳಿಗೆ ಇವ್ರು ಪ್ರಶ್ನೆ ಹಾಕಕ್ ಶುರು ಮಾಡ್ತಾರೆ, ಒಂದ್ ಕನ್ನಡ ವ್ಯಾಕರಣ ಹೇಳು ಅಂತ ಹೇಳಿ. ಮಕ್ಕಳಿಗಷ್ಟೇ ಅಲ್ಲ, ಶಿಕ್ಷಕರಿಗೂ ಗೊತ್ತಿಲ್ಲದೆ ಕೇಳ್ತಾರ ಅವರು. ಅದು ಅದು ಸತ್ಯ, ಅದು ಕನ್ನಡ ವ್ಯಾಕರಣ. ಪಾಪ ಏನಾಗಿದೆ, ಏನೋ ಕುಮಾರ್ ಏನೋ ಹೇಳ್ತಿದ್ದಾನೆ, ಕನ್ನಡ ವ್ಯಾಕರಣ ಹೇಳ್ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ರಾಜ್ಯನ ನಡೆಸಿದವರು ಲೀಡರ್ ಆಫ್ ಅಪೋಸಿಷನ್ ಆಗಿ ರಾಜ್ಯ ಕಂಡಂತ ಒಬ್ರು ಧೀಮಂತನ, ಅವನು ಕನ್ನಡ ಮೇಷ್ಟು ಅನ್ನೋದು ಬಹಳ ಉನ್ನತ ಸ್ಥಾನ. ಬಟ್ ಕನ್ನಡ ಶಾಲೆಗೆ ನಿಮಗೆ ಇವಾಗ ಕಳ್ಸಕ್ ಹೋಗ್ಬಿಟ್ರೆ ತೊಂದರೆ ಆಗ್ಬಿಡ್ತಾ ಇಲ್ಲಿ ಇಡೀ ರಾಜ್ಯಕ್ಕೆ ಇರ್ಲಿ. ಕನ್ನಡ ಕನ್ನಡ ವಿಚಾರದಲ್ಲಿ ಅದ್ರ ಅದ್ರ ಬಗ್ಗೆ ಲಘು ಗುರು ಆಗಕ್ಕೆ ಸಂಧಿ ಮಾಡೋದಕ್ಕೆ ಯಾಕಂದ್ರೆ ಮೂರ್ನಾಲ್ಕು ಸರಿ ನಾವು ಕೇಳಿದೀವಿ, ತುಂಬಾ ಅದ್ಭುತವಾಗಿ ಸಿದ್ದರಾಮಯ್ಯ. ಇದೆ ನಿಮ್ಮದ್ಲ ಅನುಭವ ಇಲ್ಲ? ಆಗ ಕನ್ನಡ ಹೇಳ್ಕೊಡ್ತಕ್ಕಂಥ ಪಂಡಿತರಿದ್ದರು. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರಿದ್ದರು, ಅವರು ನಮಗೆ ಕನ್ನಡ ವ್ಯಾಕರಣ ಎಲ್ಲ ಹೇಳ್ಕೊಡೋರು, ಸಂಧಿಗಳೆಲ್ಲ ಬೇಕು. ಅದು ಆಗ ಕಲಿತದ್ದು ತಲೆಯಲ್ಲಿ ಹಂಗೆ ಉಳ್ಕೊಬಿಟ್ಟಿದೆ. ನಾವು ಹೈಸ್ಕೂಲವರಿಗೆ ಏನು ಓದ್ತೀವಿ ಕಲಿತೀವಿ, ಮೇಷ್ಟ್ರ ಆಸಕ್ತಿಯಿಂದ ಏನು ಹೇಳ್ಕೊಡ್ತಾರೆ ವೈಯಕ್ತಿಕ ಆಸಕ್ತಿ ತಕ್ಕಂಥದ್ದು, ಅದು ಮಾತ್ರ ತಲೆಯಲ್ಲಿ ಉಳ್ಕೊತದೆ. ಕಾಲೇಜಿನಿಂದ ಓದ್ಕೊ ಬಂದದೆಲ್ಲ ಮರ್ತೋಗ್ಬಿಡ್ತದೆ. ಅಷ್ಟೊಂದು ಕಾಲೇಜಿಗೆ ಬಂದಾಗ ವೈಯಕ್ತಿಕವಾದಂಥ ಆಸಕ್ತಿ ತಕ್ಕಂಥ ಮೇಷ್ಟ್ರಿಗಳು ಹೇಳಲ್ಲ, ಹೈಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಿದ್ರು.